ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳದ ಬಾರದೆಂದು ಕರ್ತನಲ್ಲಿರುವನಾಗಿ ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ನಾನು ಖಂಡಿತವಾಗಿ ಹೇಳುತ್ತೇನೆ, ಖಂಡಿತ ಆಗಿದ್ರ ನಭ ಹೇಳಿಕೆ ಅಲ್ಲಿ ದಾರಿಯೇನೇ ಇಲ್ಲ. ಅದಕ್ಕೇನ ಅವ್ರು ಹೇಳುವುದು, ಖಂಡಿತವಾಗಿ ನಾನು ಹೇಳ್ತೀನಿ, ಖಂಡಿತ ಆಗಿ ಹೇಳ್ತೀನಿ. ಹೇಳಿದ ಮೇಲೆ ಈ ತರ ಮಾಡ್ಬೋದಾ, ಆ ತರ ಪ್ರಾರ್ಥನೆ ಮಾಡ್ಬೋದಾ, ಇಲ್ಲಿ ಹೋಗ್ಬೋದಾ, ಈ ಪ್ರಶ್ನೆಗೆ ಅಲ್ಲಿ ಜಾಗನೇ ಇಲ್ಲ. ಖಂಡಿತ ಅಂದ್ರೆ ಖಂಡಿತ ಸ್ಟ್ರಿಕ್ಟ್ ಹೇಳ್ತಾರೆ ಅವರು. ಈ ರೀತಿಯಲ್ಲಿ ನೀವು ಜೀವನ ಮಾಡಬಾರದು, ಈ ರೀತಿಯಲ್ಲಿ ನಿಮ್ಮ ವಿಶ್ವಾಸ ಇರಬಾರದು. ಯಾವ್ದು ರೀತಿಯಲ್ಲಿ, ಅನ್ಯ ಜಾತಿಗಳು ಮಾಡುವ ರೀತಿಯಲ್ಲಿ ನಾವು ಇರಬಾರದು. ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳು ನಾವು ಹೋದ ವಾರ ನೋಡಿ ಆಯ್ತು ಅಲ್ವಾ. ಅನ್ಯ ಜಾತಿಗಳು ಮಾಡುವ ವಿಷಯನೇ ಮಾಡ್ತಾನೆ, ಆ ಹೆಸರು ಮಾತ್ರ ಏನ್ ಮಾಡ್ತಾರೆ, ಸ್ವಲ್ಪ ಬದಲಾವಣೆ. ಆ ಮಾಡುವ ವಿಷಯ ಎಲ್ಲ ಅದೇ ಮಾಡುವುದು, ಯಾರು ಕ್ರೈಸ್ತರು ಎಂಬ ಹೆಸರು ಉಳ್ಳವರು ಮತ್ತವರು ಮಾಡಾಗಿ ನಮ್ಗೆ ಅದ್ರ ಬಗ್ಗೆ ವಿಷಯನೇ ಇಲ್ಲ. ಕ್ರೈಸ್ತರು ಎಂಬ ಹೆಸರುಳ್ಳವರೇನೆ ಈ ವಿಷಯ ಮಾಡ್ತಾರೆ. ಅನ್ಯ ಜಾತಿಗಳು ಮಾಡುವ ಅದೇ ರೀತಿ, ಸ್ವಲ್ಪವಾಗಿಲೂ ವ್ಯತ್ಯಾಸ ಇಲ್ಲ. ಅವರು ಹಬ್ಬ ಮಾಡ್ತಾರೆ, ಇವನು ಹಬ್ಬ ಮಾಡ್ತಾರೆ. ಅವರು ತೇರು ವಿಗ್ರಹ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ, ಇಲ್ಲಂದ್ರೆ ತಗೊಂಡು ಹೋಗ್ತಾರೆ. ಇವರು ಅದೇ ವಿಷಯನೇ ಮಾಡುವುದು. ಏನು ವ್ಯತ್ಯಾಸ ಇದೆ? ಆ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತ ಹೇಳಿಕೊಟ್ಟಿದ್ದಾರ ಇಲ್ಲ? ಏನಾದ್ರೂ ಉಪದೇಶ ವಾಕ್ಯದಲ್ಲಿ ಇದ ಇಲ್ಲ? ಆಗ ಆ ವಿಷಯವಾಗಿ ನೋಡುವಾಗ ನಮಗೂ ಅನ್ಯ ಜಾತಿಗೆ ಯಾವ್ದು ರೀತಿಯಲ್ಲಿ ವ್ಯತ್ಯಾಸನೇ ಇಲ್ಲ. ನಮ್ ಜೀವನ ಆ ರೀತಿಯಲ್ಲೇ ಇರುವುದು, ಹೆಸರು ಮಾತ್ರ ನಾವು ಹೇಳುವುದು ಕ್ರೈಸ್ತರು. ನಾನು ಅನೇಕ ಸಾರಿ ಹೇಳಿದ, ಚಿಕ್ಕ ವಯಸ್ಸಾಗಿರುವ ಒಂದು ಮನೆಯಲ್ಲಿ ಕೆರಲ್ ರೌಂಡ್ಗೆ ಹೋಗುವಾಗ ನಾನು ಎಲ್ಲಗಡೆ ಬಲಗಡೆ ತಂಗೇ ಫೋಟೋ ಇದೆ. ಸೂಸೆಯ ಜೋಸೆಫ್ ಫೋಟೋದಿಂದ ಶುರು ಆಯಿತು. ಫಿನಿಶ್ ಆಗೋದು ಎಲ್ಲಿ ಫಿನಿಶ್ ಆಯ್ತು ಅಂದರೆ MGR ಅಲ್ಲಿ ಫಿನಿಶ್ ಆಗುತ್ತೆ. ನಿಮ್ಗೆ ಕನ್ನಡ ಗೊತ್ತಾಗಲಿ, MGR ಯಾರಂದ್ರೆ ಆ ಕಾಲದಲ್ಲಿ ಅದಕ್ಕೆ ಸ್ವಲ್ಪ ಮುಂಚೆ ಸತ್ತೋಗಿರೋ ಒಂದು ಸಿನಿಮಾ ಆ್ಯಕ್ಟ್ರು, ಅದೇ ಸಮಯದಲ್ಲಿ ಚೆನ್ನೈದ ಚೀಫ್ ಮಿನಿಸ್ಟರ್ ಆಗಿರೋ ವ್ಯಕ್ತಿ, ಅವ್ರದ್ದು ಫೋಟೋ ಇದೆ. ಅದು ಬದಲು ಅನೇಕ ಫೋಟೋ ಇದೆ. ನಮ್ಮ ಫಾದರ್ ಹತ್ರ ಯಾಕೆ ಫಾದರ್ ಈ ಥರ ಮಾಡಿದೆ ಅಂದರೆ, ಅವ್ರು ಹೇಳ್ತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕು. ಒಂದು ಮನೆಯಲ್ಲಿ ಬಂದಿದ್ರ ಹಾಡು ಹಾಡಿ ಆಯ್ತಾ, ಬಿಸ್ಕೆಟ್ ತಿಂದಿದ್ರ, ಟೀ ಕೂಡ ಹೋಗ್ಬೇಕು, ಸುಮ್ಮನೆ ಅದು ಇದನ್ನು ಕೇಳಬಾರ್ದು. ಯಾಕೆ? ಇವ್ರಿಗೂ ಅದು ಗೊತ್ತಿಲ್ಲ. ಒಂದು ವೇಳೆ ಅವ್ರು ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ, ಅವ್ರಿಗೆ ಹೇಳಿಕೊಡೋದು ಯಾರು ಇಲ್ಲ. ಅಪ್ಪ ಏನು ವ್ಯತ್ಯಾಸ ಇದೆ MGR-ಕ್ಕೂ ಸೂಸೆಯಪ್ಪರದು ಮತ್ತು ಯೇಸು ಕ್ರಿಸ್ತದೆಲ್ಲ ಫೋಟೋ ಆಗಿದೆ, ಏನು ವ್ಯತ್ಯಾಸ ಇದೆ? ಒಂದು ವ್ಯತ್ಯಾಸನೂ ಎಲ್ಲ ಒಂದೇ ಲೈನಲ್ಲಿ ಹಾಕಿದೆ. ದೊಡ್ಡ ಮನೆ, ದೊಡ್ಡ ಶ್ರೀಮಂತ ಮನೆ. ಅಪ್ಪ ಜನರಿಗೆ ಏನು ಬೇಕು? ಪ್ರಾರ್ಥನೆ ಮಾಡಬೇಕು. ಯಾವ್ದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೀರೋ ಅದಕ್ಕೆ ಉತ್ತರ ಸಿಕ್ಕಬೇಕು, ಒಳ್ಳೆ ಜೀವನ ಮಾಡಬೇಕು. ಅಯ್ಯೋ ದೇವರು ತುಂಬ ಆಶೀರ್ವಾದ ಮಾಡಿದ್ರು ಮಕ್ಕಳಲ್ಲಿ, ಈಗ ಅಮೇರಿಕೆಯಲ್ಲಿ ಒಬ್ಬ ಲಂಡನ್ ಅಲ್ಲಿ ಇದ್ದಾನೆ, ಒಬ್ಬ ಅಲ್ಲಿ ನೋಡಿ ಅಷ್ಟು ಇಷ್ಟು ಬಂಗ್ಲಾ ಇದೆ, ಕಾರ್ ಇದೆ. ಇದಕ್ಕೆ ದೇವರು ಒಳ್ಳೇದು ಮಾಡಿದ್ರು. ಈ ದೇವರು ಯಾರು ಎಂಬ ಚಿಂತ ಇವ್ರಿಗೂ ಇಲ್ಲವೇ ಇಲ್ಲ. ಇವ್ರಿಗೂ ಬೇಕಾಗಿಲ್ಲ ವಿಷಯ, ಅದೆಲ್ಲ ನಮ್ಗೂ ಬೇಡ. ಒಂದು ವಿಷಯ ನೀವು ಹೇಳಕ್ಕೆ ಹೋಗಿದ್ರೆ ಅವ್ರು ಹೇಳ್ತಾರೆ, ತಂದೆ ತಂದೆ ಕಾಲದಿಂದ ನಾವು ಇದೆ, ನೀವು ನಮ್ಮ ಹತ್ರ ಬಂದು ಹೇಳ್ತೀರ ಈ ವಿಷಯ, ನಮ್ಗೆ ಗೊತ್ತು ಎಲ್ಲ, ಎಲ್ಲ ಗೊತ್ತು. ನೀವು ಹೇಳೋದ್ರ ಹತ್ರ ಒಂದು ವಿಷಯ ನೀವು ಕೇಳಿ ನೋಡಿ, ಅಪ್ಪ ಆ ಕಾಲ ಹೇಳ್ಬೋದು, ಆಗ ಏನು ಅವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಮುಖ್ಯವಾಗಿ ಹೇಳಿಕೊಡೋದಕ್ಕೆ ಯಾರು ಇಲ್ಲ. ಇನ್ನೊಂದು ಆ ವಾಕ್ಯದಲ್ಲಿದೆ, ನಾವು ಇಲ್ಲಂದ್ರೆ ಅದರಲ್ಲಿದೆ 15ನೇ ವಾಕ್ಯ, 18ನೇ ವಾಕ್ಯದಲ್ಲಿ ಇದೆ,
ಅವರ ಮನಸ್ಸು ಒಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕುರುಡುತನದ ನಿಮಿತ್ತದಿಂದಲೂ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿತ್ತು ಅವರು. ಹಾಗೆ ನೀವು ಆ ರೀತಿಯಲ್ಲಿ ಆಗುತ್ತೀರ. ನೀವು ಎಂಬುದು ಯಾರು? ನಾವೇ. ನಾವೆಂದ ನಾವೇ ಹತ್ತು ಜನ ಅಲ್ಲ. ಯೇಸು ಕ್ರಿಸ್ತನ ಅಂಗೀಕರಿಸಿ ಹೃದಯದಲ್ಲಿ ಅವರ ಸ್ವೀಕರಿಸಿ ಡೀಟೇಲ್ಸ್ ತಗೊಂಡು ಈ ಪ್ರಪಂಚದಲ್ಲಿ ಆಕಾರದಿಂದ ಇನ್ನು ಬರುವ ಕಾಲ ತಂಗ ಜೀವನ ಮಾಡುವ ಜನಗಳದು ಒಂದು ಗುಂಪನ ನೀವು. ಇನ್ನೊಂದು ಅರ್ಥ, ಯಾರೆಲ್ಲ ಪೌಲ್ ಎಂಬ ಪ್ರವಾದಿ ಉಪದೇಶ ಕೆಳಗಡೆ ಇದ್ದಾರೋ ಅವರು ಆ ನೀವು. ಅರ್ಥ ಆಗುತ್ತ? ಯಾಕೆ ಆ ಕಾಲದಲ್ಲಿ ಪೇದ್ರ ಕಡೆಯಿಂದ ಕೆಲವರು ಹೊರಟೋಗಿ ಅವರು ಹೇಳ್ತಾರೆ, ಪೌಲದೆಲ್ಲ ಉಪದೇಶ ಸರಿ ಇಲ್ಲ, ಯಾಕೆಂದ್ರೆ ನೀವೆಲ್ಲ ಅನ್ಯ ಜಾತಿಗಳು, ನೀವು ನೇರಡಿಯಾಗಿ ಕ್ರಿಸ್ತನ ಅಂಗೀಕರಿಸೋದು ಸಾಧ್ಯ ಅಲ್ಲ, ಯಾಕೆಂದ್ರೆ ಯೇಸು ಕ್ರಿಸ್ತು ಹುಟ್ಟಿರೋದು ನನ್ನ ಗೋತ್ರದಲ್ಲಿ, ಯೋಧ ಗೋತ್ರ, ನೀವು ಯೋಧನಾಗಬೇಕು, ಅದಕ್ಕೆ ಪರಿಚಯ ಮಾಡಬೇಕು, ತಿರುಗ ನೀಡಿಸಾಗಬೇಕು, ಈ ರೀತಿಯಲ್ಲೆಲ್ಲ ಕಳ್ಳ ಬೋಧಗ ಆ ಕಾಲದಲ್ಲಿ ಬಂದಿದೆ. ಅದಕ್ಕಿಂತ ಕೂಡ ಅನೇಕರು ಹೋಗಿದ್ದಾರೆ. ಅದೇ ಇನ್ನೊಂದು ಕುಂಭ ಆ ಕಾಲದಲ್ಲಿ ಹುಟ್ಟಿದ್ರು. ಯಾವುದು ಕುಂಭ ಅಂದ್ರೆ ಎರಡನೇ ಯೋಹನ್ನ ಏಳನೇ ವಾಕ್ಯ ನೋಡುವಾಗ ಮಾಂಸದಲ್ಲಿ ಬಂದ ಯೇಸು ಕ್ರಿಸ್ತನಲ್ಲ, ಬೇರೆ ಯೇಸು ಕ್ರಿಸ್ತನೇ ಕಳ್ಳ ಪ್ರವಾದಿಗಳು ಬೋಧನೆ ಮಾಡುತ್ತಾರೆ, ನೀವು ಎಚ್ಚರಿಕೆಯಾಗಿ ಇರ್ರಿ. ಅಪ್ಪ ಯೇಸು ಕ್ರಿಸ್ತು ಮಾಂಸದಲ್ಲಿ ಬಂದಿಲ್ಲ ಅಂದ್ರೆ ಯಾರು? ಮಾಂಸದಲ್ಲಿ ಬರಾದ ರೀತಿಯಲ್ಲಿ ಇರುವ ಆತ್ಮೀಯದ ದೇವರಾಗಿರುವ ಯೇಸು ಕ್ರಿಸ್ತುವನ್ನ ಅವ್ರು ಹೇಳಿ ಬೋಧನೆ ಮಾಡುತ್ತಾರೆ. ಇದು ಕಳ್ಳ ಬೋಧನಲ್ಲಿ ಹೇಳಿಕೊಟ್ಟಿದೆ. ಸೊ ಅದಕ್ಕಿಂತ ಕೂಡ ಅನೇಕ ಕುಂಭ ಆವಾಗ ಶುರುವಾಯ್ತು. ಇದು ಕಡಸಿ ಆ ಕಾಲದಿಂದ ಶುರುವಾಯ್ತು. ಸೊ ಅದನ್ನೆಲ್ಲ ನೀವು ಇರಬಾರದು. ನಾ ನಿಮಗೆ ಸರಿಯಾಗಿ ಹೇಳಿ ಕೊಡ್ತೀನಿ. ಯಾಕೆಂದ್ರೆ ಪೌಲ್ ಬರೀತಾನೆ ಒಂದು ಜಾಗದಲ್ಲಿ, ನಾನು ಯಾರ ಕೈ ಕೆಳಗಡೆ ಬೆಳೆಸಿಕೊಂಡವನಲ್ಲ, ನಾನು ನನಗೆ ನೇರಡಿಯಾಗಿ ಯೇಸು ಕ್ರಿಸ್ತನೇ ನನಗೆ ಹೇಳಿ ಕೊಟ್ಟಿರೋ ವಿಷಯ. ಅಲ್ಲೋ, ಪೌಲ್ ಯಾರ ಕೈ ಕೆಳಗಡೆ ಬೆಳೆಸಿರೋ ವ್ಯಕ್ತಿ ಅಲ್ಲ. ಆ ಪೌಲ್ ಪವಿತ್ರಾತ್ಮ ಪ್ರೇರಣೆಯಿಂದನೇ ಬರೆದಿದ್ದಾನೆ. ಅದಕ್ಕೆ ಈ ಕಾಲದಲ್ಲಿ ಬೋನಗೇನ್ ಚರ್ಚಸ್ ಹೇಳುವ ಸಭೆಗಳೆಲ್ಲ ಈ ಉಪದೇಶದಲ್ಲೇನೆ ಸಭೆ ಮಾಡಿ ಮುಂದಕ್ಕೆ ಹೋಗುವುದು. ಈ ವಿಷಯನ ಯೇಸು ಕ್ರಿಸ್ತನು ಹೇಳಿರೋದು. ಆಗ ಈ ಕಾಲದಲ್ಲಿ ಇರೋ ಉಪದೇಶ ಸ್ವಲ್ಪ ನಾವು ನೋಡಬೇಕು. ಯಾವ್ದ ರೀತಿಯಲ್ಲಿ ಇದು ಉಪದೇಶ, ಏನು ಹೇಳಿಕೊಡ್ತಾರೆ ಜನಗಳು, ಯಾವುದು ವಿಷಯ? ಕೆಲವರ ಹತ್ರ ನಾವು ಕೇಳಿದ್ರೆ ಹೇಳ್ತಾರೆ, ನಾವು ಹುಟ್ಟಿದೇ ಆ ಚರ್ಚಲ್ಲಿ ಬ್ರದರ್, ನಾವು ನಮ್ಮ ತಂದೆ ಕಾಲದಲ್ಲಿ ನಾವೆಲ್ಲ ವಿಶ್ವಾಸದಲ್ಲಿ ಇರುವವರು, ಇಷ್ಟು ವರ್ಷದಿಂದ ಹೋಗ್ತಾರೆ. ಓಕೆ ಹೋಗಪ್ಪ, ನಮ್ಗೆಲ್ಲ ಏನು ವಿಷಯಗಳು ಗೊತ್ತು? ಆ ವ್ಯಕ್ತಿ ಹತ್ರ ಒಂದು ವಿಷಯ ಕೇಳಿ ನೋಡಿ, ಆವಾಗ ಗೊತ್ತಾಗುತ್ತೆ ಅವ್ರ ಒಳಗಡೆ ಎಷ್ಟು ವಾಕ್ಯ ಜ್ಞಾನ ಇದೇನು. ಆವಾಗನೇ ಗೊತ್ತಾಗುತ್ತೆ, ಒಂದು ಚೂರು ಇರಲ್ಲ. ಅವರು ಏಳು ವಿಷಯಗಳೆಲ್ಲ ಸಂಪ್ರದಾಯ ಪ್ರಕಾರ ವಿಷಯಗಳೇ ಮತ್ತು ವಾಕ್ಯ ಪ್ರಕಾರ ವಿಷಯಗಳು ಅವ್ರಿಗೆ ಹೇಳೋದೇ ಇಲ್ಲ. ಒಂದು ಕಾಯಿಲೆ ಬಂದಿದ್ರ ಹೇಳ್ತಾರೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ಒಳ್ಳೇದು, ನಾ ಇಲ್ಲಿ ತಪ್ಪನ್ನೆಲ್ಲ ಹೇಳುವುದು. ಆಗ ಚಿಂತೆ ಈ ರೀತಿಯೇನೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದು ವಾಸಿ ಮಾಡೋಕ್ಕೆ ಆ ರೀತಿಯಲ್ಲಿ ಆಯ್ತು. ಇಲ್ಲಂದ್ರೆ ಒಂದು ವಿಷಯ ಕೊರತೆ ಇದೆ, ಅದಕ್ಕಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ಆ ರೀತಿಯಲ್ಲಿ ಆಯ್ತು ಚಿಂತೆ. ಅಲ್ಲ, ಹೊಸ ಒಡಂಬಡಿಕೆ ನೀವು ನೋಡಬೇಕು. ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಬೆಲೆ ಸಿಕ್ಕಿದ ಮೇಲೇನೆ ದೇವರು ಸೇವೆಗೆ ಹೋಗುತ್ತಾರೆ. ಆ ರೀತಿಯಲ್ಲಿ ಅಲ್ಲಿ ಬರೆದಿರ್ಬೋದು. ನೀವೆಲ್ಲ ಓದಬೇಕು ಮನೆಯಲ್ಲಿ ಹೋಗಿ, ತೀರ್ಥ ಪುಸ್ತಕ, ತಿಬ್ಬತಿ ಪುಸ್ತಕ ಎಲ್ಲ ಓದಿ ನೋಡಿ. ಆ ವಿಷಯಕ್ಕಾಗಿ, ಆತ್ಮೀಯ ಬೆಳವಣಿಗೆಗಾಗಿ ಏನ್ ಮಾಡ್ತಾರೆ? ಉಪವಾಸ ಮಾಡಿ ಜಪ ಮಾಡ್ತಾರೆ. ಈ ಕಾಲ ಅದು ಚೇಂಜ್ ಆಯಿತು. ಯಾಕೆ ಗೊತ್ತಾ? ಇದನ್ನ ಅನ್ಯ ಜಾತಿಗಳು ಮಾಡುವುದು, ಹಿಂದೂ ಜನಗಳು ಅದನ್ನ ಮಾಡುವುದು. ಅವರು ಉಪವಾಸ ಮಾಡ್ತಾರೆ, ಒಂದು ವೇಳೆ ಊಟ ಮಾಡ್ತಾರೆ, ಅವರ ತಿರುಪತಿ ಹೋಗ್ತಾರೆ, ಅವರ ಮೊಟ್ಟೆ ಹಾಕ್ತಾರೆ, ಇವರು ವೇಳಾಂಗಣಿ ಹೋಗ್ತಾರೆ, ಇವರು ಮೊಟ್ಟೆ ಹಾಕ್ತಾರೆ. ಯಾರು? ಕ್ರೈಸ್ತರು, ಬೇಸರು. ಈಗ ವಿಶ್ವಾಸ ಎಂಬುದು ಕುಂಪು ಇದೆ, ಅವ್ರಿಗೆ ಏನಾಯ್ತು? ಅದೇ ರೀತಿಯಲ್ಲಿ ಮುಖ್ಯ ಸ್ಥಳಗಳಿದೆ, ವಿಶೇಷವಾಗಿರುವ ಸ್ಥಳಗಳು. ಈಗ ತಮಿಳ್ನಾಡು
ತೋರಿಸ ಮ್ಯಾಪ್ ನೋಡಿದೆ ಅಂದ್ರೆ ಅಲ್ಲಿ ಸಿರುವಾಣಿ ಒಂದು ಜಾಗ ಇದೆ ಕೊಯಂಬತ್ತೂರು ಪಕ್ಕದಲ್ಲಿ, ಅದು ವಿಶ್ವಾಸಿಗೆ ಹೋಗೋ ಜಾಗ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಲಾಸ್ಟ್ ಇಲ್ಲಿ ಹೋಗ್ಬೇಕು. ಸಿರುವಾಣಿ ಹೋಗಿ ಬದೇಸ್ತ ಕೊಳದಲ್ಲಿ ಕಾಲು ಹಾಕಿ ಕಾಲಿಟ್ಟು ಅದರಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ಅಲ್ಲಿ 14 ಸ್ಥಳ ಇದೆ ಅದೆಲ್ಲ ಮುಟ್ಟಿ ಪ್ರಾರ್ಥನೆ ಮಾಡೋದು ವಾಸಿ ಆಯಿತು. ಇವ್ರಿಗೂ ಬೇರೆ ಕಡೆ ಹೋಗ್ತಾರೆ, ಅವ್ರಿಗೂ ಏನು ವ್ಯತ್ಯಾಸ ಇದೆ? ಅದು ಹಿಂದ್ಗಡೆ ಇದು ಮಾಡೋಕ್ಕೆ ಫೈನಾನ್ಸ್ ಕೊಡುವುದು ಯಾರು ಅದು ನಮ್ಗೆ ಅರ್ಥ ಆಗಬೇಕು. ಈಗ ಅದಕ್ಕೊಂದು ಮೇಲೆ ಇವ್ರು ಏನೇ ಹೋಗ್ತಾರೆ, ತಮಿಳ್ನಾಡಲ್ಲಿ 4 ಮಾವುಡಿನ ಜಾಗ ಇದೆ ಅಲ್ಲಿ ಹೋಗ್ತಾರೆ. ಅಯ್ಯೋ, ಪ್ರತಿ ತಿಂಗಳು ಕಡೆಯ ಶನಿವಾರ ಶುಕ್ರವಾರ ಹೋಗಿದಂದ್ರೆ ಏನು ಹೃದಯದಲ್ಲಿ ನಂಬಿ ಹೋಗ್ತಿರೋ ಅದು ಅದೇ ರೀತಿಯಲ್ಲಿ ಆಗುತ್ತೆ. ಬರ ತಿಂಗಳು ಹೋಗುವ ಸಾಕ್ಷಿಯನ್ನ ನಾವು ಹೇಳ್ಬೋದು. ಆ ರೀತಿಯಲ್ಲಿ ಆಗುತ್ತೆ ವಿಷಯ. ಇದೊಂದು ಪ್ರಪಗಂಡ ಆಯ್ತು, ಅನೇಕರು ಆ ರೀತಿಯಲ್ಲಿ ಹೋಗ್ತಾ ಇಲ್ಲ. ಇದನ್ನ ಹಿಂದೂ ಜನಗಳು ಹೇಳ್ಬೋದು. ಇವಾ ಹೃದಯದಲ್ಲಿ ಏನೋ ಒಂದು ವಿಷಯ ಬೇಡಿಕೊಂಡು ಆ ದೇವಸ್ಥಾನ ಹೋಗಿ 1 ರೂಪಾಯಿ ಕಾಯಿನ್ ಕೆಟ್ಟಿ ಇಲ್ಲಿ ಮರದಲ್ಲಿ ಕೆಟ್ಟಿ ಬನ್ರಿ, ವಿಷಯ ಆಗುತ್ತೆ. ಇಲ್ಲ ಈ ದೇವಸ್ಥಾನದಲ್ಲಿ ಹೋಗಿ ಈ ತರ ಒಂದು ದಿನ 2 ದಿನ ಅಲ್ಲಿ ವಾಸ ಮಾಡಿ ಬನ್ರಿ, ಹೃದಯದಲ್ಲಿ ವಿಷಯ ಎಲ್ಲ ಅಲ್ಲಿ ಸರಿಯಾಗುತ್ತೆ. ಇವ್ರಿಗೂ ಅವ್ರಿಗೂ ಏನ್ ವ್ಯತ್ಯಾಸ ಇದೆ? ಅದು ಬಿಟ್ಟು ಈಗೇನಾಯ್ತು, ದೇವರನ್ನು ನೋಡ್ಬೋದು, ದೇವರು ನಮ್ಮ ಶರೀರ ಸ್ಪರ್ಶ ಮಾಡಬಹುದು, ದೇವರದು ಪ್ರಸನ್ನ ಅನುಭವಿಸಬಹುದು. ಜೆರುಸಲೇಮಕ್ಕೂ ಹೋಗಿದ್ರು ನೋಡಿದ್ರ ಅಲ್ಲಿ ಹೋಗ್ತಾರೆ, ಅದಕ್ಕೆ ಟಿವಿ ಏಂಜಲ್ ಟಿವಿ ಕರ್ಕೊಂಡು ಹೋಗ್ತಾರೆ. ಆಗ ವಾಕ್ಯದಲ್ಲಿ ಯೇಸು ಕ್ರಿಸ್ತು ತುಂಬಾ ತಿಳಿವು ಸ್ಪಷ್ಟವಾಗಿ ಬರೆದಿದ್ದಾರೆ, ಹೇಳಿದ್ದಾರೆ. ಯಾರ ಹತ್ರ? ಶಬರಿ ಸ್ತ್ರೀ ಹತ್ರ ಹೇಳಿದ್ದಾರೆ. ಒಂದು ಕಾಲ ಬರುತ್ತೆ, ಆ ಬಟ್ಟೆಯಲ್ಲ ಈ ಬಟ್ಟೆಯಲ್ಲ, ಎಲ್ಲಿಯೂ ದೇವರ ಹುಡುಕುವರು ಆರಾಧಿಸುವುದು. ಆಮೇನ್. ಇವರು ತಿರುಗಿ ಹೋಗ್ತಾರೆ ಜೆರುಸಲೇಮ್ ಬಟ್ಟೆ ಮೇಲೆ, ದೇವರು ಪ್ರಸನ್ನ ಅನುಭವಿಸಿ. ಅಪ್ಪ ಇವರಿರೋ ಜಾಗದಲ್ಲಿ ದೇವರು ತಿರುಗ ಹಳೆ ರೀತಿಯಲ್ಲಿ ಕರ್ಕೊಂಡು ಹೋಗುದು ಜನಗಳ. ಅದೇ ರೀತಿಯನ್ನ ಹಿಂದೂ ಜನಗಳು ಹೋಗುವುದು ತಿರುಪತಿ ಬಟ್ಟೆ ಮೇಲೆ, ಶಬರಿಮೇಲೆ ಬಟ್ಟೆ ಮೇಲೆ. ಆಗ ಇವರು ಮಾತ್ರ ಅವರ ಕೇಳಿ ಮಾಡುವುದು. ಅರ್ಥ ಆಗುತ್ತಾ? ಅದು ಸರಿಯಲ್ಲ ನೋಡಿ, ಏನು ವ್ಯತ್ಯಾಸ ಇದೆ ಸ್ವಲ್ಪ ಚಿಂತೆ ಮಾಡಿ ನೋಡಿ. ಆ ರೀತಿಯಲ್ಲಿ ನಾವು ಜೀವನ ಮಾಡಬಾರ್ದು. ನಮ್ಮ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ಕೊಲೋಸಿ 1:27 ವಾಕ್ಯದಲ್ಲಿದೆ, ಆ ಮರ್ಮವಾಗಿರುವ ವಿಷಯ ಈ ಪ್ರಪಂಚ ಸೃಷ್ಟಿ ಮಾಡಿರುವ ಕರ್ತನು ನಿನ್ನ ಹೃದಯದಲ್ಲಿ ವಾಸ ಮಾಡ್ತಾರೆ. ಈ ಹೃದಯದಲ್ಲಿ ವಾಸ ಮಾಡುವ ಸೃಷ್ಟಿ ಕರ್ತನ ಹುಡುಕಿ ಎಲ್ಲಿ ಹೋಗ್ತಾರೆ ಅವರು? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾಕೆ ಹೋಗ್ತಾರೆ? ಅವ್ರ ಜ್ಞಾನ ಯಾವ್ದು ರೀತಿಯಲ್ಲಿ ಜ್ಞಾನ ಇಲ್ಲ. 2 ಕೊರಿಂಥ್ಯರ್ 4:4 ನೋಡುವಾಗ ಅಲ್ಲಿ ಆ ವಿಷಯ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಮಹಿಮೆಯ ಸುವಾರ್ತೆಯು ಇವರಲ್ಲಿ ಪ್ರಕಾಶಿಸಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾರೆ. ಯಾರು? ಈ ಪ್ರಪಂಚ ದೇವರು. ಈ ಪ್ರಪಂಚದಲ್ಲಿ ಇರುವ ವ್ಯಕ್ತಿಗಳು ಏನ್ ಮಾಡಿದ್ದಾರೆ? ಅವರು ಅನೇಕ ದೇವರು ತೋರಿಸ್ತಾರೆ, ಅನೇಕ ಶಕ್ತಿ ಇದೆಯನ್ನು ತೋರಿಸ್ತಾರೆ. ಈ ವಿಷಯ ನಾವು ನೋಡುವಾಗ ನಮ್ಮ ದೇವ್ರ ಬಗ್ಗೆ ಅವ್ರಿಗೆ ಹೇಳಕ್ ಏನೋ ಇಲ್ಲ. ಒಂದು ಪ್ರೀಸ್ಟ್ ನಮ್ಮ ಪರಿಚಯರು ಕ್ಯಾಥೋಲಿಕ್ ಪಾದರಿ ಜರ್ಮನಿಯಿಂದ ನಮ್ಮ ಮನೆಗೆ ಬಂದಿದೆ ಪರಿಚಯರು. ಆಗ ನಾನು ಅವ್ರ ಹತ್ರ ಮಾತಾಡೋಕೆ ಹೇಳಿದೆ, ನಾನು ಏನು ಫಾದರ್ ಅಲ್ಲಿ ಯಾವ ರೀತಿಯಲ್ಲಿ ಜೀವನ, ತುಂಬ ಒಳ್ಳೆ ಪರಿಚಯ ವ್ಯಕ್ತಿ ಬಂದಿದ್ದು ನಮ್ಮ ಮನೆಗೆ ಬರ್ತಾರ. ಅಯ್ಯೋ ಬ್ರದರ್, ನೀವು ಹೇಳುತ್ತಂಗಲ್ಲ, ಅಲ್ಲೆಲ್ಲ ಸುವಾರ್ಥ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಏನು ಹೇಳಬೇಕು? ಎಲ್ಲಾರ ಮನೆಯಲ್ಲೇ ಕಾರ್ ಇದೆ, ಅಲ್ಲಿ ಬಡವರೇ ಇಲ್ಲ, ಎಲ್ಲರು ಸಂತೋಷದಲ್ಲಿದ್ದಾರೆ, ಸುಳ್ಳವರು ಹೇಳುವುದೇ ಇಲ್ಲ, ಎಲ್ಲ ನಜನ ಹೇಳ್ತಾರೆ, ಎಲ್ಲ ಕಡೆ ಫಂಡ್ ಕಳಿಸ್ತಾರೆ, ಸಹಾಯ ಮಾಡ್ತಾರೆ.
ಅವ್ರ ಹತ್ರ ನೀನು ಯಾವ್ದು ರೀತಿಯಲ್ಲಿ ಹೋಗಿ ಯೇಸು ಕ್ರಿಸ್ತ ನಂಬುದು ಹೇಳ್ಬೇಕು, ಅವ್ರಿಗೆ ಏನ್ ಕೊರತೆ ಇದೆ? ಯಾರು ಕೇಳಿದ್ರು ನನ್ನ ಹತ್ರ PhD ಮಾಡು ಒಂದು ಫಾದರ್ ನನ್ನ ಹತ್ರ ಕೇಳಿದ್ರು ಪ್ರಶ್ನೆ. ಅಪ್ಪ ಯೇಸು ಕ್ರಿಸ್ತ ಸಾರಿಸ್ಬೇಕಂದ್ರೆ ಕೊರತೆ, ಅರ್ಥ ಆಯ್ತಾ? ಅಪ್ಪ ಯೇಸು ಕ್ರಿಸ್ತ ಸಾರಬೇಕು, ಕೊರತೆ ಇದೆ, ಕೊರತೆ ನಿರ್ವಹಿಸ್ತಾರೆ ದೇವರು, ಅದು ಪೂರೈಸ್ತಾರೆ. ನಿಮ್ ಕೆಲಸ ಇಲ್ಲ, ಪ್ರಾರ್ಥನೆ ಮಾಡ್ರಿ. ಕಾಯಿಲೆ ಇಲ್ಲ, ಪ್ರಾರ್ಥನೆ, ಕಾಯಿಲೆ ಇದೆ, ಪ್ರಾರ್ಥನೆ ಮಾಡಿರಿ. ಮದುವೆ ಆಗಿಲ್ಲ, ಪ್ರಾರ್ಥನೆ ಮಾಡಿರಿ. ಈ ವಿಷಯಕ್ಕಾಗಿ ಯೇಸು ಕ್ರಿಸ್ತನ ಏನ್ ಮಾಡ್ಬೇಕು, ಸಾರಿಸ್ಬೇಕು. ಇದೇ ಅವ್ರ ಚಿಂತೆ, ಇದೊಂದು ಫಾದರ್ ನಾನು ಹೇಳಿರೋದು. ಆ ಯೇಸು ಕ್ರಿಸ್ತ ವಿಷಯಕ್ಕಾಗಿ ಬಂದಿದ್ರ? ಇವ್ರಿಗೆ ಯೇಸು ಕ್ರಿಸ್ತನ ಹೇಳೋಕೋ ಸಾರೋದಕ್ಕೋ ಒಂದು ವಿಷಯನೇ ಸಿಕ್ಕಿಲ್ಲ ಅವ್ರಿಗೆ. ಅಪ್ಪ ನೀವಲ್ಲಿ ಏನ್ ಮಾಡ್ತೀರಾ? ಕಾಲೇಜ್ ಟೈಮ್ ಆಗದ ಮೇಲೆ ಮನೆಗೆ ವಿಸಿಟಿಂಗ್ ಮಾಡಿ ಹೋಗ್ತೀರಲ್ಲ, ಅಯ್ಯೋ ನಾ ಏನ್ ವಿಸಿಟಿಂಗ್ ಮಾಡಿ ಹೋಗೋದು? ಈ ಬಾಣ ಅವರೊಂದು ಸಭೆಗೆ ಹೋಗಿದಂದ್ರೆ ಅವ್ರು ಕರೀತಾರೆ, ಫಾದರ್ ನೀವು ಫ್ರೀ ಮನೆಗೆ ಬನ್ನಿ, ಒಂದು ಡಿನ್ನರ್ ಊಟ ಮಾಡಿ ಹೋಗಿ, ಅದಕ್ಕೆ ನಾನು ಹೋಗೋದು, ಊಟ ಮಾಡ್ತೀನಿ ಬರ್ತೀನಿ. ಇಲ್ಲಾಂದ್ರೆ ಬರ್ತ್ಡೇ ಫಂಕ್ಷನ್ ಕರೀತಾರೆ, ನಾವು ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಕೇಕ್ ಕಟ್ ಮಾಡ್ತೀನಿ ಅಂತ ಬರ್ತೀನಿ. ಮತ್ತೆ ಸುವಿಶೇಷ ಸಾರುವುದಲ್ಲ, ಏನು ಸಾರೋದು? ಅವರೆಲ್ಲ ರೀತಿಯಲ್ಲಿಯೂ ಅವರು ಚೆನ್ನಾಗಿದ್ದಾರೆ, ಒಂದು ವಿಷಯ ಇಲ್ಲಾಂದ್ರೆ ಇಲ್ಲ. ನೋಡಿದ್ರ ಇದೇ ವಿಷಯನೆಲ್ಲ ಜಾತಿಗಳು ಹೇಳುವುದು, ಅರ್ಥ ಆಗುತ್ತಾ? ಆ ವಿಷಯ ನೋಡಿ ಬರುವುದು, ಅದೇ ವಿಷಯನೇ ಪುರಜಾತಿಗಳು ಅನ್ಯ ಜಾತಿಗಳು ಹೇಳುವುದು. ಈ ದೇವರ ಮೇಲೆ ನಂಬಿಕೆ ಇಟ್ಟಿದ್ರು ಏನು ಕೊರತೆ ಇರಲ್ಲ. ಅವರಲ್ಲಿ ಅನೇಕ ವ್ಯತ್ಯಾಸಗಳಿದೆ. ಈ ದೇವರು ಬಡವ ದೇವರು, ಈ ದೇವರು ಶ್ರೀಮಂತ ದೇವರು, ಈ ದೇವರು ಆ ದೇವರು, ಆ ದೇವರು ಈ ದೇವರು, ಇದೆ ಅಲ್ವಾ? ಅದೇ ರೀತಿಯಾಗೇನೆ ಇದೆ. ಅವರು ನಮ್ಮ ದೇವರ ಬಗ್ಗೆ ಒಂದು ವಿಷಯ ಹೇಳ್ತಾರೆ, ಏನು ಗೊತ್ತಾ? ಚೆನ್ನಾಗಿ ನೋಡ್ಬೇಕು, ನೈಟು 12 ಒಂದು ಗಂಟೆ ಒಂದು ಸಿಲುವ ಹಾಕಿ ಹೋಗು, ಯೇಸುವೇ ನನ್ನ ಬಳಿ ಹೋಗು ಅಷ್ಟೇ. ಎದಕ್ಕೆ? ಸೈತಾನ್ ಮುಟ್ಟಲ್ಲ, ಆ ಒಂದು ಚಿಂತೆ. ಅಪ್ಪ ಅದಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ದೇವರೆಲ್ಲ ಸೈತಾನ್ ಮುಟ್ಟಬಹುದು, ಈ ದೇವರ. ಅಪ್ಪ ಅದಕ್ಕಾಗಿ ಯೇಸು, ಹಣಕ್ಕಾಗಿ ಬೇರೆ. ಆ ರೀತಿ, ಆ ರೀತಿ ಅಲ್ಲ, ನಾವು ಅದೇ ರೀತಿಯಲ್ಲೇ ಮಾಡುವುದು. ಇವರ ಹುಡುಕಿ ಅಲ್ಲಿ ಅಲ್ಲಿ ಹೋಗುದು, ಯಾಕೆ ಗೊತ್ತಾ? ಅಲ್ಲಿ ಇದೆ ಯೇಸು ಕ್ರಿಸ್ತಂದು ಪ್ರತಿರೂಪವಾಗಿರುವ ಸುವಾರ್ತೆಯಿಂದ ಪ್ರಭಾವ ಅವ್ರ ಹೃದಯದಲ್ಲಿ ಹೋಗಿರಲಿಲ್ಲ. ಅದಕ್ಕೇನು ಮಾಡಿದೆ? ಈ ಪ್ರಪಂಚ ದೇವರು ಕಣ್ಣು ಮಂಕು ಮಾಡಿದೆ. ಅಪ್ಪ ಏನದು ಸುವಾರ್ತೆ ಎಂಬುದು? ಕಿವಿಯಲ್ಲಿ ಕೇಳ್ಬೋದು, ವಾಕ್ಯದಲ್ಲಿ ಓದಬಹುದು. ಇದಕ್ಕೆ ಏನಿದೆ ಪ್ರತಿರೂಪ ಎಂಬ ಪ್ರಭಾವ? ಆ ಸುವಾರ್ತೆಯಲ್ಲಿ ಏನಿದೆ ಪ್ರತಿರೂಪ? ಸುವಾರ್ತೆಯಲ್ಲಿ ನೋಡಿದ್ರೆ ಪ್ರತಿರೂಪ ಇರುತ್ತೆ. ನಾವು ಕಣ್ಣಿನಲ್ಲಿ ನೋಡುವ ಪ್ರತಿರೂಪ ಅಲ್ಲ ಅದಲ್ಲಿರುವ ಪ್ರತಿರೂಪ. ಯಾಕೆಂದ್ರೆ ಪ್ರಪಂಚದಲ್ಲಿ ಅನೇಕ ದೇವರುಗಳು ಇದ್ದಾರೆ. ಇವ ಒಂದು ದೇವರ ಬಗ್ಗೆ ಹೇಳುವಟ್ಟ ಸಡನ್ ಆಗಿ ನಮ್ಮ ಹೃದಯದಲ್ಲಿ ಒಂದು ಚಿಂತೆ ಬರುತ್ತೆ, ಇದು ಈ ರೀತಿಯಲ್ಲಿ ಇರ್ತದೆ, ಅದು ಆ ರೀತಿಯಲ್ಲಿ ಇರ್ಬೋದು. ಆ ರೀತಿಯಲ್ಲ ವಿಷಯ. ಸುವಾರ್ತೆ ಎಂಬುದು ಏನು? ಶುಭ ಸಮಾಚಾರ ಹೇಳ್ತಾರೆ, ಸುವಾರ್ತೆನ ಹೇಳ್ತಾರೆ, ಸುವಿಶೇಷ ಹೇಳ್ತಾರೆ. ಇದು ಏನದು? ಅದೇ ಬರ್ತಾರೆ ಈ ಬೈಬಲು, ದೇವರ ಬಗ್ಗೆ ಇರೋ ವಿಷಯಗಳು ಈ ತರನೇ ಹೇಳ್ಬೋದು. ಸುವಾರ್ತೆ ಎಂಬುದು 1 Corinthians 15:2-4 ಓದುವಾಗ ನಮ್ಮ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಬರೆದಿದೆ ವಿಷಯ, ಪೌಲು ಹೇಳ್ತಾನೆ, ಕೊರಿಂಥ ವಿಶ್ವಾಸಿಗಳೇ, ನಾ ನಿಮಗೆ ಇದಕ್ಕೆ ಮುಂದೆ ಹೇಳಿರುವ ವಿಷಯದಲ್ಲಿ ಉಪದೇಶದಲ್ಲಿ ನೀವು ನೆಲಕೊಂಡು ಜೀವನ ಮಾಡಿದಂದ್ರೆ ನಿಮ್ಗೆ ಈ ತರ ದುರಗಣ್ಣು ಬರುವುದಿಲ್ಲ. ತಿರುಗಾ ನಾನು ವಿಷಯ ನಿಮ್ಗೆ ಹೇಳಿ ಜ್ಞಾಪಕಪಡಿಸ್ತೀನಿ. ಅದು ಯಾವುದು ವಿಷಯ ಅಂದ್ರೆ, ವಾಕ್ಯಾನುಸಾರಣವಾಗಿ ಯೇಸು ಕ್ರಿಸ್ತು ನಮ್ಮ ಪಾಪಕ್ಕಾಗಿ ರಕ್ತ ಸೋರಿಸಿ ಪ್ರಾಣ ಬಿಟ್ಟು ವಾಕ್ಯ ಪ್ರಕಾರವಾಗಿ ಊನಲ್ಪಟ್ಟು ವಾಕ್ಯ ಪ್ರಕಾರವಾಗಿ 3ನೇ ದಿನ ಜೀವನದಲ್ಲಿ ಎದ್ದು ಬಂದಿದ್ದಾರೆ. ಇದೇನೇ ಸುವಾರ್ತೆ. ಸೊ ನೀವು ಯಾರು ಆ ರೀತಿಯಲ್ಲಿ ಹೇಳಬಾರದು. ಸುವಾರ್ತೆ ಎಂಬುದು ನೀವು ಧೈರ್ಯವಾಗಿ ಸ್ಪಷ್ಟವಾಗಿ ನೀವು ಹೇಳಬೇಕು. ಸುವಾರ್ತೆ ಗೊತ್ತಿಲ್ವಾ? ಅವರು ನಿಮ್ಮ ಪಾಪಕ್ಕಾಗಿ ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಬಂದು ರಕ್ತ ಸೋರಿಸಿ ಪ್ರಾಣ ಬಿಟ್ಟು 3ನೇ ದಿನ ಜಯಿಸಿ ಜೀವನಲ್ಲಿ ಬಂದು, ಇದೇ ಸುವಾರ್ತೆ. ಇದು ಬಿಟ್ಟು ಬೇರೆ ಸುವಾರ್ತೆ ಯೇಸು ಕ್ರಿಸ್ತು ನನ್ನ ಪಾಪಕ್ಕಾಗಿ
ರಕ್ತ ಸೋರಿಸಿ ಊಣಲ್ಪಟ್ಟು ಮೂರನೇ ದಿನ ಎದ್ದು ಈ ಚಿಂತೆ ನಮ್ಮಲ್ಲಿ ಇರಬೇಕು. ಮೋದಿ ಸಿಸ್ಟರ್, ಎಬ್ಬೆಸರ್ ಪುಸ್ತಕ 4:19 ವಾಕ್ಯ, ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನೀವು ಈ ರೀತಿಯಲ್ಲಿ 20 ವಾಕ್ಯ, ನೀವಾದರೂ ಕ್ರಿಸ್ತನನ್ನು ಹಾಗೆ ಕಳೆದುಕೊಳ್ಳಲಿಲ್ಲ. ಈ ರೀತಿಯಲ್ಲಿ ನಾವು ಕಳೆದುಕೊಂಡಿಲ್ಲ. ಅವರು ಇಷ್ಟಕ್ಕೆ ಬೋಧನೆ ಮಾಡ್ತಾರೆ, ಅವರಿಷ್ಟಕ್ಕೆ ಆಜ್ಞೆ ಕೊಡ್ತಾರೆ, ಅವರಿಷ್ಟಕ್ಕೆ ಒಂದೊಂದು ಶಿಸ್ತು ಮಾಡಿ ಹೇಳಿಕೊಡ್ತಾರೆ. ಇದೆಲ್ಲ ಯೇಸು ಕ್ರಿಸ್ತು ಹೇಳಿರುವ ಶಿಸ್ತುಗಳೆಲ್ಲ ವಿಷಯಗಳಲ್ಲ. ವಾಕ್ಯ ಪ್ರಕಾರ ನೋಡಿದ್ರೆ ಈ ಕಾಲದಲ್ಲಿ ಮುಖ್ಯವಾಗಿರುವ ವಿಷಯ ಯಾವುದಂದ್ರೆ ಪ್ರಾರ್ಥನೆ. ಎಲ್ಲಿ ನೋಡಿ ಪ್ರಾರ್ಥನೆ ಮಾಡಬೇಕು. ಒಳ್ಳೆ ವಿಷಯನೇ, ನಾನದು ತಪ್ಪು ವಿಷಯನೇ ಹೇಳುವುದಿಲ್ಲ. ಒಳ್ಳೆದೇ ಪ್ರಾರ್ಥನೆ ಮಾಡುವುದು, ಆಗೆ ಅದಲ್ಲಿರೋ ವಿಷಯಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಯೇಸು ಕ್ರಿಸ್ತು ಹೇಳಿರೋ ವಿಷಯ ಯಾವುದು, ಇವರು ಹೇಳಿಕೊಡಿದ ವಿಷಯ ಯಾವುದು, ಇವರು ಹೇಳುವುದು. ನೀವು ಎಷ್ಟೋ ಗಂಟೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಸೈತಾನದ ಬಿಡುಗಡೆ ಸಿಕ್ಕಬೇಕೆಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ 2 ಗಂಟೆಗೆ ಮಧ್ಯದಲ್ಲಿ ಏನ್ ಮಾಡಬೇಕು, ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ ನಿದ್ರೆ ನೀವು ದೇವರಿಗಾಗಿ ಬೆಳಿ ಕೊಡಬೇಕು. ಏನು ಅಷ್ಟೊಂದು ನಿದ್ರೆ ನಿಮಗೆ, ದೇವರು ಶಾಪ ಬರುತ್ತೆ ನಿಮಗೆ. ಅಷ್ಟು ನಿದ್ರೆ ಎಲ್ಲ ಮಾಡಬಾರದು. ದೇವರು ಎಷ್ಟು ಕಷ್ಟ ಬಿಟ್ಟಿದ್ದಾರೆ ಅದು ಮಾಡಬೇಕು, ಇಲ್ಲಂದ್ರೆ ನಿಮ್ಮ ಬಿಟ್ಟು ಅದು ಹೋಗಲ್ಲ. ಉಪದ್ರವ ಈ ಬಾವಿ ಪಾವ ಈ ಏನ್ ಮಾಡ್ತಾರೆ, 12 ಗಂಟೆಗೆ ಅಲಾರಾಮ್ ಹಾಕ್ಬೇಕು, ತಿರ್ಗ 2 ಗಂಟೆ ತನಕ ಪ್ರಾರ್ಥನೆ ಮಾಡುವುದು, ತಿರುಗ ನಿದ್ರೆ ಮಾಡುವುದು, ತಿರ್ಗ 5 ಗಂಟೆಗೆ ನಿಲ್ಬೇಕು, ಕೆಲಸಕ್ಕೆ ಹೋಗ್ಬೇಕು. 7 ವರೆಗೂ ಸುಮ್ಮನೆ ಹೇಳ್ಬೋದು ಇವಾ. ಈ ಚಿಂತೆ ಎಲ್ಲಿಂದ ಬರೋದು, ಅದೇ ನಂದು ವಿಷಯ. ಯಾಕೆಂದ್ರೆ ಅನ್ಯ ಜಾತಿಗಳು ಅದೇ ಚಿಂತನೆ, 12 ಗಂಟೆ ಮೇಲೆ 2 ಗಂಟೆಗಳೊಡನೆ ಏನು ಬರುತ್ತೆ, ಸೈತಾನ ಬರುವುದು ಇಲ್ವಾ. ಆ ವಿಷಯ ಚಿಂತ ಅದು ಎಲ್ಲಿ ವಾಕ್ಯದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಹುಡುಕಿ ನೋಡಿ, ಎಲ್ಲಿ ಆಗ್ಲಿ ವಿಷಯ ಹೇಳಿಕೊಟ್ಟಿಲ್ಲ. ಇದೆಲ್ಲ ಇವರದು ಸ್ವಯವಾಗಿರುವ ಆ ವಿಷಯ ಅದು. ಅರ್ಥ ಆಗುತ್ತಾ? ಈ ಸ್ವಯಕ್ಕಾಗೆಲ್ಲ ಯೇಸು ಕ್ರಿಸ್ತು ನಮ್ಮ ಪ್ರಪಂಚ ಸೃಷ್ಟಿಗೆ ಮುಂದೆನೆ ಆರಿಸಿಕೊಂಡಿದ್ರು. ಆಗ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತು ಒಂದು ವಿಷಯ ಹೇಳಿಕೊಟ್ಟಿದ್ದಾರೆ. ಇವರು ಹೇಳುವುದು ಇನ್ನಿಕ್ ಇವತ್ತು ಅನೇಕರು ಹೇಳ್ತಾರೆ ಈ ಕಾಲದಲ್ಲಿ ಶಾರ್ಟ್ ಟೈಮ್ ಸ್ವೀಟ್ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ನಿಜ. ಯೇಸು ಕ್ರಿಸ್ತು ಏನು ಮಾಡಿದೆ, ಸಾಯಂಕಾಲ ಅವರದು ಹಗಲಲ್ಲಿ ಸೇವೆ ಎಲ್ಲ ತೀರಿ ಸಾಯಂಕಾಲ ಉಲಿ ಬಟ್ಟೆ ಮೇಲೆ ಹೋಗಿ ಬೆಳಗ್ಗೆ ತಂಕ ಮುಂಜಾನೆ ಸಮಯ ತಂಗನೇ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವ್ರಿಗೆ ಬೆಲ್ಲ ಸಿಕ್ಕಿದ ಮೇಲೆ ಆ ಹಗಲೆಲ್ಲ ಏನು ಮಾಡ್ತಾರೆ, ಸೇವೆ ಮಾಡ್ತಾರೆ. ತಿರ್ಗ ಸಾಯಂಕಾಲ ಎಲ್ಲಿ ಹೋಗ್ತಾರೆ, ಉಲಿ ಬಟ್ಟೆ ಮೇಲೆ. ಅಪ್ಪ ಯೇಸು ಕ್ರಿಸ್ತು ಮನುಷ್ಯನೇ ಅಲ್ಲ, ನಿದ್ರೆ ಇಲ್ಲ ಅವ್ರ ಜೀವ. ಇದು ಬ್ಯಾಟ್ರಿ ಚಾರ್ಜ್ ಮಾಡೋ ತಂಗ ಆಯ್ತು, ಸಾಯಂಕಾಲ ತಂಗ ಅವರು ತುಂಬಾ ವೀಕ್ ಆಯ್ತು, ಇದ್ರ ಬೆಲ್ಲ ಸಿಕ್ಕರೆ ಇಲ್ಲಿ ಹೋಗ್ತಾರೆ. ಈಗ ಅದೇ ರೀತಿಯಲ್ಲಿ ನೀನು ನೈಟ್ ಎಲ್ಲ ಪ್ರಾರ್ಥನೆ ಮಾಡಬೇಕು, ಆವಾಗನ ಏನಾಗುತ್ತೆ, ನಿಮ್ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ. ಇಲ್ಲಂದ್ರೆ ಸಿಕ್ಕುವುದೇ ಇಲ್ಲ. ಈ ಪಾ ವಿಶ್ವಾಸ ಮಾಡಿ, ಇನ್ನೂ ಉತ್ತರ ಬಂದಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ, ಉತ್ತರ ಬಂದಿಲ್ಲ. ತಿರುಗ ಏನ್ ಮಾಡ್ತಾರೆ, 20 ದಿನ ಉಪವಾಸ ಮಾಡಿ, 7 ದಿನ ಉಪವಾಸ ಮಾಡಿ, 40 ದಿನ ಉಪವಾಸ ಮಾಡಿ, ತಿರುಗ ಉತ್ತರ ಸಿಕ್ಕಿಲ್ಲ. ಈಗ ಏನ್ ಮಾಡ್ತಾರೆ, ನಿಮ್ಗೆ ವಿಶ್ವಾಸ ಕೊರತೆ ಅಷ್ಟೇ ವಿಷಯ. ತಿರುಗ ಅವ್ರ ಹತ್ರ ಹೋಗಿ ವಿಷಯ ಕೇಳುವುದು ಇಲ್ಲ. ಇದು ಜಾತಿಗಳು ಹೇಳೋ ರೀತಿ. ನೀ ಹಿಂದೂ ಜನಗಳು ಏನ್ ಮಾಡ್ತಾರೆ, ದೇವಸ್ಥಾನ ಹೋಗಿ ಈ ತರ ಸಮಸ್ಯೆ ಇದೆ ಆ ತರ ಸಮಯ ಹೇಳುವಾಗ ಅವ್ರು ಏನೇನೋ ವಿಷಯ ಹೇಳ್ತಾರೆ, ಆ ಪೂಜೆ ಈ ಪೂಜೆ ಅಲ್ಲಿ ಲಾಸ್ಟ್ ಏನ್ ಹೇಳ್ತಾರೆ ಗೊತ್ತಾ, ನಿಂದು ಪೂರ್ವ ಜನ್ಮದಲ್ಲಿರುವ ನೀವು ಮಾಡಿದ ತಪ್ಪನ್ನು ಈಗ ಅನುಭವಿಸಿ ಬರೋ ದಾರಿಯೇನೇ ಇಲ್ಲ, ತಿರ್ಗ ಅವನ ಕಡೆ ಬರೋದೇ ಇಲ್ಲ. ಅಷ್ಟ ಖುಷಿ ಆಗೋಯ್ತು. ಇವನಿಗೆ ಅವನಿಗೆ ಏನು ವ್ಯತ್ಯಾಸ ಇದೆ, ಒಂದು ವ್ಯತ್ಯಾಸನೂ ಇಲ್ಲ. ಆಗ ಯೇಸು ಕ್ರಿಸ್ತು ಈ ವಿಷಯ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಅವರು.
ನೀವು ಯಾವ್ದು ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅನ್ಯ ಜಾತಿಗಳ ತರ ನೀವು ಪ್ರಾರ್ಥನಾ ಮಾಡಬಾರದು. ಅಪ್ಪ ಅನ್ಯ ಜಾತಿಗಳು ಯಾವ್ದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದು ನಾವು ನೋಡೋಣ. ಮತ್ತೆ ಸುವಿಶೇಷ 6:6 ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆಯೊಳಕ್ಕೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಆಗ ಅಂತರಂಗದಲ್ಲಿ ನೋಡುವ ನಿನ್ನ ತಂದೆಯು ಬಹಿರಂಗವಾಗಿ ನಿನಗೆ ಪ್ರತಿಫಲ ಕೊಡುವನು. ಅಂತರಂಗದಲ್ಲಿ ತಂದೆಯು ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುವನು. ಇದು ನಿಮ್ ತನಿ ಜೀವನದಲ್ಲಿ ಇರುವ ಪ್ರಾರ್ಥನೆ ಬಗ್ಗೆ ಹೇಳಿದ್ದಾರೆ. ನೀನು ಇವ ಒಂದು ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ ವಿಷಯ. ನಿಮ್ ಸ್ವಂತ ಜೀವನದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ. ಎಷ್ಟು ಸಮಯ ಬೇಕಂದ್ರೆ ಪ್ರಾರ್ಥನೆ ಮಾಡಿ. ಯಾರು ಬೇಡ ಅಂತ ಹೇಳಿಲ್ಲ. ನೈಟ್ ಎಲ್ಲ ಪ್ರಾರ್ಥನೆ ಮಾಡಕ್ಕೆ ಮಾಡಿ. ಆಗ ನಿನ್ನ ಹೃದಯ ವಿಶ್ವಾಸ ಚಿಂತೆ ಯಾವುದಲ್ಲಿ ರೀತಿಯಲ್ಲಿ ಇರಬೇಕು ಅದೇ ವಿಷಯ. ಅರ್ಥ ಆಗುತ್ತಾ? ಎಷ್ಟು ಸಮಯ ಪ್ರಾರ್ಥನೆ ಮಾಡಿದಿರಲ್ಲ ವಿಷಯ, ನಿಮ್ ಚಿಂತೆ ಯಾವ್ದು ರೀತಿಯಲ್ಲಿ ಇರ್ಬೇಕು. ಅವಾಗ ಯಾವ್ದು ರೀತಿಯಲ್ಲಿ ಏನೇ ವಾಕ್ಯದಲ್ಲಿ ಅವರು ಯಾವ್ದು ರೀತಿಯಲ್ಲಿ ಅಂದ್ರೆ ವಿಷಯ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಯಾರು ಮಾಡುವಂತೆ ಅನ್ಯರು ಇಲ್ಲಂದ್ರೆ ಅನ್ಯ ಜಾತಿಗಳು ಅವಿಶ್ವಾಸಿಗಳು ಮಾಡುವಂತೆ ವ್ಯರ್ಥವಾದವನ್ನು ಪದೇ ಪದೇ ಹೇಳಿ ಹೇಳಬೇಡರಿ. ಯಾಕೆಂದರೆ ತಾವು ಬಹಳವಾಗಿ ಮಾತನಾಡುವುದರಿಂದ ತನ್ನ ಪ್ರಾರ್ಥನೆಯು ಕೇಳಲ್ಪಡುವುದೆಂದು ಅವರು ಯೋಚಿಸುತ್ತಾನೆ. ಯಾರು? ವಿಶ್ವಾಸಿ ಅಲ್ಲ ಅನ್ಯರು, ಇಲ್ಲಂದ್ರೆ ಅನ್ಯ ಜಾತಿ ಇಲ್ಲ ಅವಿಶ್ವಾಸಿಗಳು. ಇವ್ರ ಚಿಂತೆ ತುಂಬಾ ಸಮಯ ಹೇಳಿ ವಿಷಯ ತಿರುಗ ತಿರುಗ ಹೇಳಿ ಪದೇ ಪದೇ ಹೇಳಿ. ಒಂದು ವೇಳೆ ದೇವರು ಆ ವಿಷಯ ಮರೆದು ಹೋಗಿದಂದ್ರೆ ಅದು ಹೇಳೋಣ. ಒಂದು ಇಲ್ಲ ಈ ವಿಷಯ ಮರೆದು ಹೋಗಿದಂದ್ರೆ ಅದು ಹೇಳೋಣ. ಅಯ್ಯೋ ಫಸ್ಟೇ ನಾನು ಹೇಳಿದ್ರು ಅದು ಕಡೆಯ ಸಮಯ ಹೇಳಬೇಕಾಯ್ತು ಈಗನೇ ಹೇಳೋಣ. ಈ ರೀತಿಯಲ್ಲಿ ಹೇಳಿದ ವಿಷಯನೇ ತಿರುಗ ತಿರುಗ ಹೇಳಿ ಏನ್ ಮಾಡ್ತಾರೆ ಬಹಳವಾಗಿ ಪ್ರಾರ್ಥನೆ ಮಾಡ್ತಾರೆ. ಕೆಲವ್ರಿಗೆ ಅದೊಂದು ಹೆಮ್ಮೆ, ಅಯ್ಯೋ ಆ ಬ್ರದರು ಇಲ್ಲದ್ರೆ ಸಿಸ್ಟರ್ ಪ್ರಾರ್ಥನೆ ಶುರು ಆಗಿದ ಅರ್ಧ ಗಂಡ ಸುಮ ಬೆಂಗಿ ತರ ಪ್ರಾರ್ಥನೆ ಏನ್ ಪ್ರಯೋಜನ? ಇಲ್ಲಿ ಇದಾದ ಅನ್ಯ ಜನಗಳು ವಿಶ್ವಾಸ ರೀತಿಯಲ್ಲಿರುವ ಪ್ರಾರ್ಥನೆ ನಿಮ್ಗೆ ಅಲ್ಲಿ ಉತ್ತರ ಸಿಕ್ಕುವುದಿಲ್ಲ. ಆ ವಾಕ್ಯಕ್ಕೆ ಅದೇ ಅರ್ಥ. ಬಹಳವಾಗಿರುವ ಪ್ರಾರ್ಥನೆಯಿಂದ ಅನ್ಯರು ಉತ್ತರ ಸಿಕ್ಕಿತ್ತೇನೋ ಅನ್ಕೊಳ್ತಾರೆ ಅಲ್ವಾ? ಸಿಕ್ಕಿತ್ತೇನು ಹಾಗದಕ್ಕೆ ಅರ್ಥ ಏನು? ಸಿಕ್ಕಿಲ್ಲ ಅನ್ನ ಅರ್ಥ. ಅದೇ ವಿಷಯ, ಬಹಳವಾಗಿರೋ ಪ್ರಾರ್ಥನೆಯಿಂದ ಉತ್ತರ ಸಿಕ್ಕಿಲ್ಲ. ಅಪ್ಪ ಹೃದಯದಿಂದ ನಿನ್ನ ನಂಬಿಕೆಯಿಂದ ನಿನ್ನ ವಿಶ್ವಾಸದಿಂದ ಪ್ರಾರ್ಥನೆ ಯಾವ್ದು ವಿಷಯಕ್ಕಾಗಿ ಮಾಡ್ತೀರೋ ಆ ವಿಷಯಕ್ಕಾಗಿ ಮಾಡಬೇಕು ಅಷ್ಟೇ ವಿಷಯ. ಆಗ ನೀವು 5 ನಿಮಿಷ ಪ್ರಾರ್ಥನೆ ಮಾಡಿದ್ರ 10 ನಿಮಿಷ ನೀವು ಏನು ಮಾಡಬೇಕು? ಸ್ತೋತ್ರ ಮಾಡಿ ಅವ್ರ ಆರಾಧಿಸಿ ಅವರ ಹೊಗಳಬೇಕು ಅವರ ವಿಷಯ ಸ್ವಲ್ಪ ಹೇಳಿ. ಯಾಕೆಂದ್ರೆ 8ನೇ ವಾಕ್ಯದಲ್ಲಿ ಇದೆ. ಅವರು ಯಾಕೆ ಆ ತರ ಹೇಳಬೇಡ ಯಾಕೆ ಹೇಳಿದ್ರೆ ಆದುದರಿಂದ ನೀವು ಅವರಂತೆ ಇರಬೇಡರಿ. ಆಯ್ತಾ? ನೀವು ಅವರಂತೆ ಇರಬೇಡರಿ. ಯಾರು ಹೇಳುವುದು? ಯೇಸು ಕ್ರಿಸ್ತು. ನಾನೇ ಪೌಲು ಹೇಳಿರೋ ವಿಷಯ ಅಲ್ಲ, ಯೇಸು ಕ್ರಿಸ್ತು ಹೇಳಿಕೊಟ್ಟಿರೋ ವಿಷಯ. ನೀವು ಅವರಂತೆ ಇರಬೇಡರಿ. ಅವರಂತೆ ಯಾರು? ಅನ್ಯ ಜಾತಿಗಳು, ಅವಿಶ್ವಾಸಿಗಳು, ನಂಬಿಕೆ ಇಲ್ಲ ಜನಗಳು. ಅವರಂತೆ ನೀವು ಇರಬೇಡರಿ. ನೀವು ಯಾವ ರೀತಿಯಲ್ಲಿ ನಿಮ್ಮ ತಂದೆಯನ್ನು ಕೇಳುವುದಕ್ಕಿಂತ ನೀವು ಕೇಳುವುದಕ್ಕಿಂತ ಮುಂಚೆಯೇ ನಿಮಗೆ ಅಗತ್ಯವಾಗಿರುವವರು ಯಾವುದು ಎಂಬುದು ಆತನಿಗೆ ತಿಳಿದಿದೆ. ನೀವು ಬಹಳವಾಗಿ ಹೇಳಿ ಅವ್ರ ಐಸ್ ಮಾಡಿ ನೈಸ್ ಮಾಡಿ ಎಲ್ಲ ಹೇಳಿಕೊಡ್ಬೇಕು ಅವಶ್ಯಕತೆ ಇಲ್ಲ. ಆಗ ನೀವು ಅನ್ಯ ಜಾತಿಗಳ ಹತ್ರ ಹೇಳಬೇಡರಿ. ನೀವು ಹೃದಯ ಚಿಂತೆ ನಿಮ್ಮ ತಂದೆಗೆ ಗೊತ್ತು. ಅರ್ಥ ಆಗುತ್ತಾ? ಆ ವಿಷಯ ನೀವು ಹೇಳಿ ಅಷ್ಟೇ. ತಿರುಗ ಹೇಳಿ ಹೇಳಿ ಅರ್ಧ ಗಂಟೆ ಪ್ರಾರ್ಥನೆ, 1 ಗಂಟೆ ಪ್ರಾರ್ಥನೆ. ಇವಾಗನೇ ಅವ್ರು ಉತ್ತರ ಕೊಡುವುದು, ಇವಾಗನೇ ನಮ್ಗೆ ಉತ್ತರ ಸಿಕ್ಕದಲ್ಲಿ ಸಿಕ್ಕವಿಲ್ಲ. ಅದಕ್ಕೆ ವಿಷಯ ಅದೆಲ್ಲ ಅಲ್ಲ ವಿಷಯ. ನೀವು ಬೇಕಾಗಿರೋ ವಿಷಯ ಏನು ಮಾಡೋದು ಅವ್ರ ಹತ್ರ ಹೇಳಿ. ಆ ಚಿಂತೆ ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇರಬೇಕು.
ನಾವು ಪ್ರಾರ್ಥನೆ ಮಾಡಿ ದೇವ್ರಿಗೆ ಹೇಳ್ತಾರ ಆ ಪಾಸ್ಟ್ರನ್ನ ಪ್ರಾರ್ಥನೆ ಮಾಡಬೇಕು, ಇವ್ರ ಕಡೆ ಹೋಗಿಯೇ ಪ್ರಾರ್ಥನೆ ಮಾಡಿ ಸರಿ ಆಗುತ್ತೆ, ನಾವು ಪ್ರಾರ್ಥನೆ ಮಾಡಿ ದೇವ್ರಿಗೆ ಹೇಳಲ್ಲ. ಈ ರೀತಿಯಲ್ಲಿ ಚಿಂತೆ ಒಂದು ವಿಶ್ವಾಸಕ್ಕೆ ಇರಬಾರದು. ವಾಕ್ಯ ಇದೆ, ಆತನಲ್ಲಿ ನಂಬಿಕೆ ಎಷ್ಟು ಜನಗಳು ಅಷ್ಟು ಜನಗಳು ಆ ಅಷ್ಟು ಜನಗಳಿಂದ ಕುಂಭ ಕೊಳಗಡೆನ ಪಾಸ್ಟ್ರು ಇದೆ, ವಿಶ್ವಾಸ ಇದ್ದಾರೆ ಅಲ್ವಾ? ನಂಬಿಕೆ ಇಡೋ ವಿಶ್ವಾಸಿಗಳೆಲ್ಲ ದೇವರದು ಮಕ್ಕಳು, ನಂಬಿಕೆ ಇಡೋ ಪಾಸ್ಟ್ರಗಳು ಅವ್ರು ಬಲಗಡೆಯಲ್ಲಿ ಕೂತ್ಕೊಂಡ್ರು ಏನೇ ವ್ಯತ್ಯಾಸ ಇದ ಇಲ್ಲ, ಎಲ್ಲ ಒಂದೇನೆ. ಆ ಚಿಂತೆ ಆ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಅವನೇ ವಿಶ್ವಾಸಿ, ಇಲ್ಲಾದವನೆಲ್ಲ ವಿಶ್ವಾಸಿ ಇಲ್ಲಾದವನೆಲ್ಲ ಯೇಸು ಕ್ರಿಸ್ತದು ಹೆಸರು ಸುಮ್ಮ ಬಾಯಲ್ಲಿ ಹೇಳುವರು. ಅದೇ ಮತ್ತಾಯ ಸುವಿಶೇಷ 15 ಅಧ್ಯಾಯದಲ್ಲಿ ಅವ್ರು ಹೇಳಿದ್ದಾರೆ 8-9-10 ವಾಕ್ಯ ನೋಡುವಾಗ, ಈ ಜನಗಳು ಅವರ ಬಾಯದಿಂದ ನನ್ನ ಹೆಸರು ಹೇಳ್ತಾರೆ, ನನ್ನ ಹೊಗಳ್ತಾರೆ, ಅವ್ರ ಚಿಂತೆಯು ನನ್ನ ಬಿಟ್ಟು ದೂರ ಇದೆ. ಮನುಷ್ಯ ಕಲ್ಪಿತವಾಗಿರುವ ವಿಷಯಗಳಲ್ಲಿ ಅವರು ಚಿಂತೆಯಲ್ಲಿ ಅವರು ಇಷ್ಟವಾಗಿ ಮಾಡ್ತಾರೆ. ಯಾವ್ದು ವಿಷಯದಲ್ಲಿ? ಮನುಷ್ಯ ಕಲ್ಪಿತ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾರೆ? ಅವ್ರ ಚಿಂತೆಯಲ್ಲಿ ವಿಷಯ ಮಾಡ್ತಾರೆ. ಬಾಯಲ್ಲಿ ನನ್ನ ಹೆಸರು ಇದೆ, ಹಾಗೆ ಹೃದಯವನ್ನು ಬಿಟ್ಟು ದೂರ ಇದೆ. ಏನು ಹೃದಯ ದೂರ ಇರುವುದು? ಇವ ಅವರು ಹೇಳಿರೋ ವಿಷಯದಲ್ಲಿ ಅವ್ರ ನಂಬಿಕೆ ಇಲ್ಲ, ಜನಗಳು ಸಂಪ್ರದಾಯವಾಗಿ ಹೇಳಿಬಿಡೋ ವಿಷಯದಲ್ಲೇನೇ ನಂಬಿಕೆ. ಅಯ್ಯೋ ಮಂಚಲ್ಲಿ ಮಳುತ್ತೀರ, ಅಲ್ಲಿ ಬೈಬಲ್ ಇಡಬಾರದು. ಒಂದು ವಿಷಯ, ಬೈಬಲ್ ಯಾವಾಗಲೂ ಕೈಯಲ್ಲೇನೆ ಎತ್ತಿ ಓದಬೇಕು, ಮಂಚಲ್ಲಿ ಇಡಬಾರದು. ಅಲ್ಲಿ ಮಳುತ್ತೀರಲ್ಲ, ಅಲ್ಲಿ ಇಡಬಾರದು. ಪರಿಶುದ್ಧ ನೋಡಿ, ಇದೆಲ್ಲ ಸಂಪ್ರದಾಯ ವಿಷಯಗಳು. ಆಗ ಚಿಂತೆಯಲ್ಲಿ ನನ್ನ ಪ್ರಾರ್ಥನೆ ದೇವರಿಗೆ ಹೇಳ್ತಾರೆ. ಯಾವ್ದು ರೀತಿ, ಯಾಕೆ ಇಲ್ಲಂದ್ರೆ ಏನಾಗುತ್ತೆ ನೋಡಿ. ಮತ್ತಾಯ ಸುವಿಶೇಷ 18:20 ವಾಕ್ಯದಲ್ಲಿ ಇದೆ ಆ ವಿಷಯಗಳು. ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂದು. ಎಲ್ಲಿ ಪ್ರಪಂಚದಲ್ಲಿ ಇಬ್ರು ಇಲ್ಲ ಮೂರು, ಅಪ್ಪ ಒಬ್ಬರಲ್ಲಿ ಒಬ್ಬರಲ್ಲಿ ಎಲ್ಲರನ್ನೇ ವಾಸ ಮಾಡ್ತಾರೆ, ಅರ್ಥ ಆಗುತ್ತಾ? ಅದು ನಿಮ್ಮ ಮಧ್ಯದಲ್ಲಿನೇ ಇರುವುದು, ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ಇಬ್ರು ಮೂರು ಬರುವಾಗ ಮಿನಿಮಮ್ ಇಬ್ರು ಇಲ್ಲ ಮೂರು ಬರುವಾಗ ಮಧ್ಯದಲ್ಲಿ ನಾನು ಇದೇನೆ. ಮಾತು ಕೊಟ್ಟವರು ಮಾತು ಮೀರಾದವರು ಅಲ್ವಾ? ಆ ಮಾತಲ್ಲಿ ವಾಕಿದೆ, ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಇಲ್ಲದಂದ್ರೆ ಏನಾಗುತ್ತೆ ಗೊತ್ತಾ? ಇಳಿದು ಬಾನು ಅವರೇ ಇನ್ವೈಟ್ ಮಾಡಿ ಇನ್ನೂ ಬಂದಿಲ್ಲ, ಇನ್ನೂ ಶಬ್ದವಾಗಿ ಪ್ರಾರ್ಥನೆ ಮಾಡಿ ಇನ್ನೂ ಬಂದಿಲ್ಲ, ಇನ್ನೂ ಮಾಡಿ ಇನ್ನೂ ಬಂದಿಲ್ಲ. ಕೆಲವರು ಕೈ ತಟ್ಟಿ ಮಾಡಿ, ಅಪ್ಪ ಒಂದೇ ಕೈ ತಟ್ಟು ಒಂದು ಆರಾಧನೆ, ಆಡದ ಕೈ ತಟ್ಟುವುದಿಲ್ಲ, ಕೈ ತಟ್ಟಿ ಒಂದು ಆರಾಧನೆ. ಏನೇನೋ ಮಾಡಿ ಏನಾಗುತ್ತೆ, ಅವರೇ ಅಪ್ಪ ಈಗ ಮಧ್ಯದಲ್ಲಿ ಬಂದಾಯಿತು. ಅಪ್ಪ ನಮ್ಮ ಶರೀರ ಪ್ರಯತ್ನದಿಂದನೇ ಅವರು ನಮ್ಮ ಮಧ್ಯದಲ್ಲಿ ಬರುವುದು ಎಂಬ ಚಿಂತೆ ನಮ್ಮ ಹೃದಯ ಬಿಟ್ಟು ತೆಗೆದಾಗಬೇಕು. ಆಮೇನ್. ಆ ಚಿಂತೆ ನಮ್ಮಲ್ಲಿ ಇರಬಾರದು. ಯಾವ್ದು ರೀತಿಯಲ್ಲಿ? ಕ್ರಿಸ್ಮಸ್ ವಿಷಯ ಹೃದಯ ಬಿಟ್ಟು ತೆಗೆದಾಕಿದಲ್ವಾ? ಅವ್ರ ಕೂಸಲ್ಲ ಶಾಸ್ತ್ರದಲ್ಲಿ ಬರುವಾಗ ನಾವು ಚಿಂತೆ ಮಾಡೋ ರೀತಿಯೇ ಅಲ್ಲ ಅರ್ಜನ ಆಗಿರೋ ವಿಷಯ. ಅದೇ ರೀತಿಯಲ್ಲಿ ಈ ರೀತಿಯಲ್ಲೆಲ್ಲ ಮಾಡುವಾಗನೆ, ಈ ರೀತಿಯ ಹಾಡು ಹಾಡುವಾಗನೆ, ಈ ರೀತಿಯ ಪ್ರಾರ್ಥನೆ ಮಾಡುವಾಗನೆ ಅವ್ರ ಮಧ್ಯದಲ್ಲಿ ಬರುತ್ತಾರೆ, ಇಲ್ಲಂದ್ರೆ ನಮ್ಮ ಪ್ರಾರ್ಥನೆ ಅವ್ರು ಕೇಳಲ್ಲ, ಉತ್ತರ ಕೊಡಲ್ಲ ಎಂಬ ಚಿಂತೆ ನಮ್ಮ ಹೃದಯ ಬಿಟ್ಟು ತೆಗೆದಾಗಬೇಕು. ಯಾಕೆ ಗೊತ್ತಾ? ಆತನಲ್ಲಿ ನಂಬಿಕೆ ಇಡೋರು ಎಷ್ಟು ಜನಗಳು ಅಷ್ಟು ಜನ ದೇವರದು ಮಕ್ಕಳಾಗುವ ಅಧಿಕಾರ ಕೊಟ್ಟಿದೆ. ಆಮೇನ್. ಆ ಅಧಿಕಾರದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ಆ ಅಧಿಕಾರದಲ್ಲಿ ನೀವು ಜೀವನ ಮಾಡಬೇಕು, ಆ ಅಧಿಕಾರ ಎಂಬ ಚಿಂತೆ ನಿನ್ನಲ್ಲಿ ಇರಬೇಕು. ಆ ಅಧಿಕಾರದಲ್ಲಿ ಇರುವ ಮಾಡುವ ವಿಷಯನ ಏನಾಗುತ್ತೆ, ಶಾಶ್ವತವಾಗಿ ನಡೆಯುತ್ತೆ. ಅದಕ್ಕೆ ವಾಕ್ಯದಲ್ಲಿ ಇದೆ, ಕೀರ್ತನ ಪುಸ್ತಕ 1:1 ವಾಕ್ಯ ಓದುವಾಗ, ಹಗಲಿರುಳು ಅವರು ವಾಕ್ಯದಲ್ಲಿ ಧ್ಯಾನವಾಗಿ ಇರುವನೇ ಭಾಗ್ಯವಂತ, ಅವನ್ ಮಾಡುವ ಕೈ ಕೆಲಸ ಎಲ್ಲ ಸಫಲವಾಗುತ್ತೆ. ಆ ಚಿಂತೆ ನಮ್ಮಲ್ಲಿ ಇರಬೇಕು. ಸಾಧ್ಯವಲ್ವಾ? ಇರ್ಬೋದು. ಏನು ಕೆಲಸ ಮಾಡಿ ನೀವು ದೇವರು ಮಕ್ಕಳ ಚಿಂತನೆಯಲ್ಲಿ ಇರ್ಬೋದಲ್ಲ,
ಆ ಚಿಂತೆ ಯಾವಾಗ ಕಮ್ಮಿ ಆಗುತ್ತೋ, ಯಾವಾಗ ನಮ್ಮಲ್ಲಿ ಇರಲ್ವೋ, ಆವಾಗನೆ ಪ್ರಪಂಚ ವಿಷಯಕ್ಕೆ ನಮ್ಮ ಚಿಂತೆ, ಇಲ್ಲಂದ್ರೆ ಆ ಚಿಂತೆ ಒಳಗಡೆ ನಾವು ಇರಬೇಕು. ಇದೇ ವಿಷಯ ಆ ಚಿಂತೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಆವಾಗ ಬಹಳವಾಗಿರೋ ವಿಷಯ ನಮ್ಮಲ್ಲಿ ಇರಲ್ಲ, ನಮ್ ಬೇಕಾಗಿರೋ ವಿಷಯನೇ. ಅದಕ್ಕಾಗಿ ಅದಲ್ಲೆಲ್ಲ ಇಷ್ಟದಕ್ಕೆ ಜೀವನ ಮಾಡಿ ನೈಟು ಎಲ್ಲ ಬಂದು ದೇವರೇ ಸಮಯ ಎಲ್ಲ ಕೊಟ್ಟಿದ್ದಕ್ಕೆ ಸ್ತೋತ್ರ, ಆಮೇನ್ ನಿದ್ರೆ ಮಾಡೋದು ಹೇಳಲ್ಲ, ಅದು ಪ್ರಾರ್ಥನೆನೇ ಅಲ್ಲ. ಪ್ರತಿದಿನ ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ಪದೇ ಪದೇ ಹೇಳಿ, ಬಹಳ ವಿಷಯದಲ್ಲಿ ಸಮಯ ವ್ಯರ್ಥ ಮಾಡಿ ಪ್ರಾರ್ಥನೆ ಮಾಡಿ ದೇವರು ಪ್ರಾರ್ಥನೆ ಕೇಳಿದಾರೆ ಏನು, ವ್ಯರ್ಥವಾಗಿ ನೀ ಆ ವಿಷಯದಲ್ಲಿ ನಂಬಿಕೆ ಇಡುತ್ತೀರ ಮತ್ತು ನಿಮ್ಮ ಪ್ರಾರ್ಥನಾ ಅವರು ಕೇಳುವುದೇ ಇಲ್ಲ. ನಾನೆಲ್ಲ ಹೇಳಿದು ಆ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ ಹೇಳಿದ್ದಾರೆ. ಅಪ್ಪ ಇರದೆ ಚಿಂತೆ, ನೀವು ಎಷ್ಟು ಸಮಯ ಪ್ರಾರ್ಥನೆ ಮಾಡ್ತೀರಲ್ಲ ವಿಷಯ, ನೀವು ಯಾವ ಚಿಂತೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರ, ಅವ್ರು ನಮ್ಮ ಮಧ್ಯದಲ್ಲಿ ಇದಾರೆ ಎಂಬ ಚಿಂತೆ ಇರಬೇಕು. ಆ ಚಿಂತೆ ನಾವು ಇರುವಾಗ, ನಾವು ಸಭೆಯಲ್ಲಿ ಇರುವಾಗ ಮಾತಾಡಲ್ಲ, ನಗಿಯೋದಿಲ್ಲ, ನಮ್ಮ ಚಿಂತೆ ಅಲ್ಲಿ ಇಲ್ಲಿ ಹೋಗಲ್ಲ, ನಮ್ಮ ಭಯಭಕ್ತಿಯಲ್ಲೇನೆ. ಅದು ಇಲ್ಲಾಂದ್ರೆ ನಮಗೆ ಮತ್ತೆ ವಿಷಯ ಅಲ್ಲ. ಇನ್ನು ಒಂದೇ ವಾಕ್ಯ ನಾವು ಓದಬಹುದು, 1 ಥೆಸಲೋನಿಕ 5:16-22 ನಾವು ಓದಬಹುದು. ಯಾವಾಗಲೂ ಸಂತೋಷಿಸಿರಿ, ಇಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಯಾಕೆಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಇರುವ ದೇವರ ಚಿತ್ತವಾಗಿದೆ. ಆತ್ಮನನ್ನು ಬಂಧಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ, ಅದೇ ಮುಖ್ಯವಾಗಿರುವ ವಿಷಯ, ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನದ ತೋರಿಗೆ ದೂರವಾಗಿರಿ. ಯಾವ ಗೊತ್ತಾಗುತ್ತೆ, ಈ ದೀರ್ಘದರ್ಶನ ಹೇಳ್ತಾರೆ ಅನೇಕರು, ಬೋಧನೆ ಹೇಳ್ತಾರೆ ಅನೇಕ, ಹಾಡಲ್ಲಿ ಕೇಳಬಹುದು ಅನೇಕ, ಪ್ರಾರ್ಥನೆ ಕೇಳಬಹುದು, ನೀವು ಮಾಡಬಹುದು, ನೀ ಹಾಡು, ಇದೆಲ್ಲ ಸರಿಯ ತಪ್ಪ ಯಾವಾಗ ಗೊತ್ತಾಗುತ್ತೆ, ನೀವು ಇದು ಶೋಧನೆ ಮಾಡುವಾಗ, ಎಲ್ಲಿ ವೇದ ವಾಕ್ಯದಲ್ಲಿ ನೀವು ಇದು ಶೋಧಿಸಬಹುದು, ಮಾಡಿ ನೋಡಬೇಕು ಇದು ಸರಿಯಾ ತಪ್ಪ. ನನ್ನ ಮಾಡಿ, ನಾ ಹೇಳಿಲ್ಲ, ನಂದು ತಪ್ಪಿರಬಹುದು, ಮಾಡಿ ನೋಡಿ. ಆವಾಗ ಸರಿಯಾದ ವಾಕ್ಯ ಪ್ರಕಾರ ನಿನ್ ಕಾಣಿಸೋ ವಿಷಯ ಏನ್ ಮಾಡಬೇಕು, ಒಪ್ಕೊಬೇಕು, ಬಿಡಬಾರದು. ಯಾಕೆ ಬಿಟ್ಟಿದ್ದರೆ ಅದಕ್ಕೆ ಉತ್ತರ ಕೊಡಬೇಕು. ತಪ್ಪಾಗಿರೋ ವಿಷಯ ಅನ್ಕೊಂಡಿದ್ರ ಅರ್ಥ ಆಯ್ತಾ, ಆ ವಿಷಯ ಏನ್ ಮಾಡಬೇಕು, ಆ ಸಮಯನೇ ಹೃದಯ ಬಿಟ್ಟು ದೂರ ಅದೇ ವಿಷಯ. ಆವಾಗನೆ ನಾವು ಆತ್ಮೀಯದಲ್ಲಿ ವಾಕ್ಯಜ್ಞಾನದಲ್ಲಿ ಬೆಳವಣಿಗೆಯಲ್ಲಿ ಬರಕಾಗತ್ತೆ. ಯಾಕೆಂದ್ರೆ ಈ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನೇ ಕಲ್ಕೊಂಡಿದ್ದೆ. ಅರ್ಥ ಆಗುತ್ತಾ, ಅವ್ರು ಹೇಳಿಕೊಟ್ಟದು ಈ ರೀತಿಯಲ್ಲಿ ವಿಷಯಗಳು, ಈ ಮನುಷ್ಯ ಸಂಪ್ರದಾಯಗಳು ಯಾವುದು ಅವ್ರು ಹೇಳಿಕೊಟ್ಟಿಲ್ಲ. ಎಲ್ಲ ಸಂಪ್ರದಾಯಕ್ಕೂ ಅವರೊಂದು ವ್ಯತ್ಯಾಸವಾಗಿ ಹೇಳಿಕೊಟ್ಟು ಆತ್ಮೀಯ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗುವುದಕ್ಕೆ ಇದು ದಾರಿಯಾಗಿರುತ್ತೆ. ಆಮೇನ್. ಈ ವಿಷಯ ನಾವು ಚಿಂತೆ ಇರುವಾಗ ಬರ ಹೊಸ ವರ್ಷದಲ್ಲಿ ಏನಾಗಬಹುದು, ಇನ್ನು ಅನೇಕ ವಿಷಯಗಳು.